ಸ್ವಾಮಿ ನಾವಿರೋದು ಹೀಗೆ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡಿ ಸ್ವಾಮಿ. ನಾವಿರೋದು ಹೀಗೆ. ನಾವಿವತ್ತು ಬಂದಿರೋದು ವಿಶ್ವವಿಖ್ಯಾತ ಪವಾಡ ಪುರುಷ ಡೋರ್ನಲ್ಲಿ ಸಂತ ಅಂತೋಣಿಯವರ ಜಾತ್ರೆ ನಡೀತಾ ಇದೆ. ಅಂದರೆ ವಾರ್ಷಿಕ ಮಹೋತ್ಸವ, ಅಂದರೆ ವರ್ಷ ವರ್ಷ ಪ್ರತಿ ವರ್ಷ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನೋಡಿ ಇಲ್ಲಿ ರಥೋತ್ಸವ ಬಂದಿದೆ. ಎಲ್ಲರೂ ಉಪ್ಪನ್ನ ರಥದ ಮೇಲೆ ಹೇರ್ತಾ ಇದ್ದಾರೆ. ಬನ್ನಿ ನಾವು ಸ್ವಲ್ಪ ಎರ್ಚ್ಬಿಡೋಣ ನೋಡಿ. ಇಲ್ಲಿ ಅಯ್ಯೋ ನನ್ನ ಮಗ ಅಳ್ತಿದ್ದಾನಪ್ಪ, ಹೋಗ್ಬಿಡೋಣ ಆ ಕಡೆಗೆ. ಉಪ್ಪೆಲ್ಲ ಬೀಳ್ತಾ ಇದೆಯಲ್ಲ, ಫುಲ್ ಅಳ್ತಾ ಇದ್ದಾನ ನೋಡಿ. ಚರ್ಚ್ ಫುಲ್ಲು ಡೆಕೋರೇಟ್ ಮಾಡಿದ್ದಾರೆ, ಚರ್ಚ್ ಮುಂದೆ ರಥನ ತೊಗೊಬಂದು ನಿಲ್ಲಿಸಿದ್ದಾರೆ ನೋಡಿ. ಇವಾಗ ರಥ ಸಖತ್ತಾಗಿ ಕಾಣಿಸ್ತಿದೆ, ಅಲ್ಟಿಮೇಟಾಗಿ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ, ಸಖತ್ತಾಗಿದೆ. ಈ ಚರ್ಚು ಸುಮಾರು ಇವಾಗ ಅಂದರೆ ಅವರಲ್ಲಿ ತುಂಬ ಹಂತಗಳಿದ್ದಾವೆ. ಒಂದೊಂದು ಗ್ರೇಡ್ ಮಾಡಿರ್ತಾರೆ ಬೆಸಲಿಕಾಗಳನ್ನ. ಅದರಲ್ಲಿ ಇದು ಮೈನರ್ ಬೆಸಲಿಕಾ ಕ್ಯಾಟಗರಿಗೆ 2025 ಸೇರಿಸಿದ್ದಾರೆ ಅಂತ ಹೇಳ್ತಾರೆ. ನೋಡಿ ನೈಟ್ ಬಂದಿದ್ದೀವಿ ನಾವು ಇವಾಗ ಜಾತ್ರೆ ನೋಡ್ಕೊಂಡು ಹೋಗೋಣ ಅಂಥೇಳಿ. ನನ್ನ ವೈಫ್ ಊರಿಂದ ಸುಮಾರು 1 ಕಿಲೋಮೀಟ್ರು ಇಲ್ಲ ಅಷ್ಟೇ, ಡೋರ್ನಳ್ಳಿ ಅಂಥೇಳಿ, ಕೆ ಆರ್ ನಗರ ತಾಲೂಕು ಮೈಸೂರು ಡಿಸ್ಟಿಕ್ನಲ್ಲಿ ಬರೋವಂಥ ಒಂದು ಗ್ರಾಮದಲ್ಲಿರೋವಂಥದ್ದು. ತುಂಬ ಹೊರಗಡೆಯಿಂದ ಔಟ್ ಆಫ್ ಸ್ಟೇಟಿಂದ ಬರ್ತಾರೆ ನೋಡಿ. ಇಲ್ಲಿ ಜಾತ್ರೆಯಲ್ಲಿ ಇದ್ದೀವಿ ಇವಾಗ. ಜಾತ್ರೆಯಲ್ಲಿ ಯೇಸುವಿಗೆ ಸಂಬಂಧಪಟ್ಟಂಥ, ಯೇಸುವಿನ ಮಹಿಮೆಯನ್ನು ತಿಳಿಸುವಂಥ ಇದು ಫೋಟೋಗಳಾಗಿರ್ಬೋದು, ಅವರ ಕುತ್ತಿಗೆ ಹಾಕ್ಕೊಳ್ಳೋಂಥ ವಿವಿಧ ಅವರ ಧಾರ್ಮಿಕ ವಸ್ತುಗಳನ್ನ ಮಾರಾಟಕ್ಕಿಟ್ಟಿದ್ದಾರೆ. ಹಾಗೆ ಬೇರೆ ಬೇರೆ ಎಲ್ಲ ವಸ್ತುಗಳು ಇದೆ, ಗೊಂಬೆಗಳಾಗಿರ್ಬೋದು. ಬನ್ನಿ ಚರ್ಚ್ ಒಳಗಡೆ ನೋಡಿ, ರಥನ ಆ ಕಡೆ ತೊಗೊಂಡೋಗ್ತಿದೆ. ನಮ್ಮಲ್ಲಿ ಹೆಂಗೆ ಪ್ರದಕ್ಷಿಣೆ ಹಾಕ್ತಾರೆ ಅದೇ ಥರ ಕ್ಯಾಂಡಲ್ಗಳು, ಅವರ ಪವಿತ್ರವಾದ ಕ್ಯಾಂಡಲ್ಗಳು ಮತ್ತು ಉಪ್ಪನ್ನು ಇಲ್ಲಿ ಮಾರಾಟ ಮಾಡ್ತಿದ್ದಾರೆ ನೋಡಿ. ಇಲ್ಲಿ ಉಪ್ಪು ಎರಚಿರೋದು ರಥಕ್ಕೆ ಎರಚಿರೋದ್ರೊಳಗೆ ಮಕ್ಕಳೆಲ್ಲ ಕಾಯಿನ ಅಳ್ಕೊ ಆಯ್ಕೊತಾ ಇದ್ದಾರೆ, ಏನು ಹುಡುಕ್ತಿದ್ದಾರೆ ಅಂತ ನನಗಂತೂ ಕನ್ಫ್ಯೂಸ್ ಆಗಿದ್ದೆ. ಆಮೇಲೆ ಗೊತ್ತಾಯಿತು ನನಗಿದು ಇದು ಅಂಥೇಳಿ, ದುಡ್ಡು ಅಂಥೇಳಿ. ನಾನು ಈ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಇನ್ನೊಂದು 10 ಡೇಸ್ ಆಗ್ಬೋದು. ಆದರೆ ಬಟ್ ಇಲ್ಲಿ ವರ್ಷ ವರ್ಷ ರಥೋತ್ಸವ ನಡೆಯುತ್ತೆ, ಮತ್ತು ಬಾಕಿ ಟೈಮಲ್ಲೂ ಬಂದು ನೋಡಲಿಕ್ಕೆ ಸಖತ್ತಾಗಿರುತ್ತೆ. ನಾಳೆ ಬೆಳಿಗ್ಗೆ ಕೂಡ ಬಂದು ತೋರಿಸ್ತೀನಿ ನಾನು ನಿಮಗೆ ಚರ್ಚ್ನ ಹೇಗಿದೆ ಅಂತ ನೋಡಿ. ಇಲ್ಲಿ ಜನಗಳೆಲ್ಲ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಚರ್ಚು ಸುತ್ತ. ಇಲ್ಲಿ ಮೊದಲು ಒಂದು ಚಿಕ್ಕ ಜೂ ಇತ್ತು, ಅದನ್ನು ಇವಾಗೆಲ್ಲ ತೆಗೆದುಬಿಟ್ಟಿದ್ದಾರೆ ಅನ್ಸುತ್ತೆ ಮೇ ಬಿ. ಬನ್ನಿ ನೋಡೋಣ ಜನಗಳೆಲ್ಲ ಹೆಂಗೆ ಉಳ್ಕೊಂಡಿದ್ದಾರೆ ಅಂತ. ಚರ್ಚ್ ಒಳಗಡೆ ಕ್ಲೋಸ್ ಮಾಡಿದ್ದಾರೆ ಇವಾಗ ಫ್ರಂಟ್ ಡೋರು, ಬ್ಯಾಕ್ ಡೋರಿಂದ ಹೋಗ್ಬೋದು ನೋಡೋಣ ಅಲ್ಲಿ ಏನು ಓಪನ್ ಇದೆಯಾ ಅಂತ ನೋಡಿ. ಇಲ್ಲಿ ಚರ್ಚಿನಲ್ಲಿ ಏನೇನು ಇದು ನಡೆಯುತ್ತೆ ಅಂಥೇಳಿ, ಪೂಜೆಗಳು ಏನೇನು ನಡೆಯುತ್ತೆ, ಆನ್ಲೈನ್ ಪೂಜೆ ಕೂಡ ಇದೆಯಾ ಕಣ್ರಿ, ಓ ಮೈ ಗಾಡ್, ಇದೆಲ್ಲ ಇದೆ ನೋಡಿ. ಇಲ್ಲಿ ಯಾವಾಗ ಕನ್ನಡದಲ್ಲಿ ಯಾವಾಗ ಪೂಜೆ ನಡೆಯುತ್ತೆ, ಪ್ರೇಯರ್ ನಡೆಯುತ್ತೆ, ಇಂಗ್ಲೀಷಲ್ಲಿ ಯಾವಾಗ ಪ್ರೇಯರ್ ನಡೆಯುತ್ತೆ ಎಲ್ಲ ಇಲ್ಲಿ ಹಾಕಿದ್ದಾರೆ. ದಯವಿಟ್ಟು ನೋಡ್ಕೊಂಡು ಬನ್ನಿ ಏನೋ ಕ್ರೈಸ್ತ ಬಾಂಧವರು. ಬನ್ನಿ ಒಳಗೋಣ ನೋಡಿ. ನಾವಿವಾಗ ಒಳಭಾಗದಲ್ಲಿ ಅಂದರೆ ಹಿಂಭಾಗದಲ್ಲಿ ಇದ್ದೀವಿ. ಇಲ್ಲಿ ಈ ಒಂದು ಇದು ಕಾಣುತ್ತೆ, ಅವರ ಒಂದು ಎಲುಬಿನ ಮೂಳೆ, ಸಂತ ಅಂತೋಣಿಯವರ ಎಲುಬಿನ ಮೂಳೆ ಕಾಣುತ್ತೆ. ಆ ಮೂಳೆ ಅಂದರೆ ಯೇಸುವಿಗೆ ಹೋಲಿ ಈ ಕ್ರಿಶ್ಚಿಯನ್ ಚರ್ಚ್ ಸ್ಥಾಪನೆ ಆಗಲಿಕ್ಕೆ ಕಾರಣ ಅದೇ ಮೂಳೆ. ಅಂದರೆ ಸುಮಾರು 1800 ವರ್ಷಗಳ ಹಿಂದೆ ರೈತನೊಬ್ಬ ಹೊಲದಲ್ಲಿ ಈ ಜಾಗದಲ್ಲಿ ಉಳುಮೆ ಮಾಡೋ ಸಂದರ್ಭದಲ್ಲಿ ಅವರಿಗೆ ಮೂಳೆ ಸಿಗುತ್ತೆ. ಅದನ್ನು ಅವ್ರಿಗೆ ಗೊತ್ತಿಲ್ಲದೆ ಸುಮ್ಮನೆ ಮನೇಲಿ ಇಟ್ಕೊಂಡಿರ್ತಾರೆ. ಆವಾಗ ಅವರಿಗೆ ಅವರಲ್ಲಿ ಕನಸಿನಲ್ಲಿ ಬಂದು ಈ ಥರ ನೀನು ಇಟ್ಕೊಂಡಿದ್ದೆ, ಇಲ್ಲೊಂದು ಪವಿತ್ರ ಸ್ಥಳ ನಿರ್ಮಾಣ ಮಾಡಬೇಕು ಅಂದರೆ ಅವರು ಅದನ್ನು ಬಿಟ್ಬಿಡ್ತಾರೆ. ನೋಡಿ ಇಲ್ಲಿ ಎಲ್ಲರೂ ಕ್ಯಾಂಡಲ್ ಹತ್ತಿದ್ದಾರೆ. ಇದೇ ಮೂಳೆ ಅಲ್ಲಿ ಮುಂದೆ ಪವಿತ್ರ ಇದನ್ನು ಮೂಳೆ ಇಟ್ಟಿದ್ದಾರೆ ಅಲ್ಲಿ. ಆವಾಗ ಮತ್ತೆ ಹಿಂಗೆ ಆಗ್ತಾ ಇದೆ ಅಂಥೇಳಿ ಪಾದ್ರಿ ಒಬ್ಬರಿಗೆ ಮೈಸೂರಲ್ಲಿ ಅವ್ರು ಹೇಳಿದಾಗ ನೋಡಿ ಇಲ್ಲೊಂದು ಇದನ್ನು ನಿರ್ಮಾಣ ಮಾಡಬೇಕು ಅಂಥೇಳಿ. ಆವಾಗ ಮೈಸೂರಿನ ಸಂಸ್ಥಾನ ಮೈಸೂರು ಮಹಾರಾಜರ ಟೈಮ್ನಲ್ಲಿ ಇದಕ್ಕೆ ಅಡಿಪಾಯನ ಹಾಕ್ತಾರೆ. ಸುಮಾರು ಇವಾಗ 2020 ಇದಕ್ಕೆ ಮೈನರ್ ಬೆಸಲಿಕಾ ಸ್ಥಾನಮಾನವನ್ನು ನೀಡಲಾಗುತ್ತೆ. ಬನ್ನಿ ನೋಡಿ ಇಲ್ಲಿ ಸುತ್ತ ಟೆಂಟ್ಗಳನ್ನ ಹಾಕ್ಕೊಂಡು ತುಂಬ ದೂರದಿಂದ ಬೇರೆ ಸ್ಟೇಟ್ಗಳಿಂದ ಬಂದವರೆಲ್ಲ ಕೂತಿದ್ದಾರೆ. ಮೈಸೂರಿಗೆ ಅಗ್ನಿಶಾಮಕ ದಳದವರು ಇಲ್ಲೇ ಕೂಡ ಸ್ಥಳದಲ್ಲಿದ್ದು ಏನೇ ಅವಘಡಗಳಾಗದಂಗೆ ನೋಡ್ಕೋತಿದ್ದಾರೆ. ಚರ್ಚನ್ನು ಭಾಳ ಸುಂದರವಾಗಿ ಡೆಕೋರೇಟ್ ಮಾಡಿದ್ದಾರೆ, ಸಖತ್ತಾಗಿದೆ ಅಲ್ವಾ, ತುಂಬ ಚೆನ್ನಾಗಿ ಕಾಣಿಸ್ತಿದೆ, ಒಳ್ಳೆ ಅರಮನೆ ಕಂಡಂಗೆ ಕಾಣಿಸ್ತಿದೆ. ಇಲ್ಲಿ ಧರ್ಮ ಜಾತಿ ಭೇದ ಭಾವ ಎಲ್ಲನೂ ಮರೆತು ಇಲ್ಲಿ ಎಲ್ಲರೂ ಬರ್ತಾರೆ. ನಾನು ಈಗ ಒಬ್ಬ ಹಿಂದೂ ಆಗಿ ಬಂದಿದ್ದೀನಿ, ಅಂದರೆ ನನ್ನ ವೈಫ್ ಮನೆ ಇಲ್ಲಿಂದ 1 ಕಿಲೋಮೀಟ್ರ್ ಅಷ್ಟೇ ಇರೋದು ನೋಡಿ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಮುಡಿ ತೆಗಿತಾರಲ್ವ, ನಾನು ಇಲ್ಲಿ ನೋಡಿ ಆಶ್ಚರ್ಯ ಆಯಿತು ನನಗೆ. ಇವರಲ್ಲೂ ಮುಡಿ ತೆಗೆಯುವಂಥ ಸಂಪ್ರದಾಯ ಇದೆ, ಅಂದರೆ ದೇವರಿಗೆ ಕೂದಲು ಕೊಡೋದು. ಇದು ನಮ್ಮಲ್ಲಿ ತುಂಬ ಜನ ಕನ್ವರ್ಷನ್ ಆಗಿರೋರು ಇರೋದರಿಂದ ಒಂದಷ್ಟು ಪದ್ಧತಿಗಳು ನಮ್ಮದು ಅವ್ರದ್ದು ಎಲ್ಲ ಪದ್ಧತಿಗಳು ಮಿಕ್ಸ್ ಆಗಿಬಿಟ್ಟಿದ್ದಾವೆ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಏನಪ್ಪ ಇವ್ರದ್ದು ಮೊದಲಿಂದ ಇದೆಯೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ, ಆದರೆ ಚರ್ಚೆನೂ ಮಾಡೋಕ್ಕೋಗಲ್ಲ. ಬಟ್ ಮುಡಿ ತೆಗೆಯೋ ಸ್ಥಳ ಇದೆ.
ನೈಟ್ ನಾನು ಹೇಳಿದ್ನಲ್ವಾ, ಇವತ್ತು ಮಾರ್ನಿಂಗ್ ಹೊರಟಿದ್ದೀವಿ ನೋಡಿ, ಇಲ್ಲಿ ನಮ್ಮ ವೈಫ್ ಊರಲ್ಲಿ ಬೋರ್ಡ್ ಹಾಕಿದ್ದಾರೆ, ಇಲ್ಲಿಂದ ಒಂದು 1/2 ಕಿಲೋಮೀಟ್ರ್ ಅಷ್ಟೇ, 1 ಕಿಲೋಮೀಟ್ರು ಇಲ್ಲ. ಬನ್ನಿ, ಫೈನಲಿ ಬಂದಿದ್ದೀವಿ ಇಲ್ಲಿ ಪಕ್ಕದಲ್ಲಿ ನೋಡಿ. ಇಲ್ಲಿ ರಾತ್ರಿ ಎಲ್ಲ ಟೆಂಟ್ ಹಾಕಿದ್ದೆಲ್ಲ ಇವತ್ತು ಒಂದೇ ದಿನಕ್ಕೆ ಬಿಚ್ಕೊಂಡು ಹೋಗ್ತಿದ್ದಾರೆ. ಲಾಸ್ಟ್ ಟೈಮೆಲ್ಲ ತುಂಬ ಹೆವಿ ರಶ್ ಇರ್ತಿತ್ತು, ಇಲ್ಲೆಲ್ಲ ಟೆಂಟ್ ಇರ್ತಿತ್ತು. ಈ ಸಲ ಇಲ್ಲಿ ಪಾರ್ಕಿಂಗ್ ಕೊಟ್ಟಿದ್ದಾರೆ, ನಾನು ಇಲ್ಲಿ ಕಾರು ಈ ಕಡೆನೇ ಹಾಕಿಬಿಟ್ಟು ಆ ಕಡೆಗೆ ಹೋಗೋಣ ಅಂತ. ಬನ್ನಿ ಜಾತ್ರೆಗೆ ಹೋಗೋಣ. ಹಾಯ್ ಚಾರು, ಚಾರು ಜಾತ್ರೆಯಲ್ಲಿ ಇದ್ದೀವಿ ನಾವೀಗ. ಚಾರುನು ಕರ್ಕೊಂಬಂದಿದ್ದೀವಿ, ಎಲ್ಲ ಬಂದುಬಿಡ್ತಾರೆ, ಇವ್ರ ಅಕ್ಕ ತಂಗೀರೆ ಎಲ್ಲ ಮೈಸೂರಿಂದೆಲ್ಲ ಬಂದುಬಿಡ್ತಾರೆ. ಪಾಪು ಅವರೆಲ್ಲ ಆ ಕಡೆ ಕರ್ಕೊಂಡು ಹೋಗಿದ್ದಾರೆ, ನಾವು ಎಕ್ಸ್ಟ್ರಾ ವೀಡಿಯೋ ಮಾಡ್ಕೊಂಡು ನಿಧಾನ ಬರಬೇಕು ಅಂತ ಅವ್ರನ್ನೆಲ್ಲ ಬಿಟ್ಟು ನಾನು ಒಬ್ಬನೇ ಇಲ್ಲಿ ಓಡಾಡ್ತಾ ಇದ್ದೀನಿ. ಬನ್ನಿ ತೋರಿಸ್ತೀನಿ, ಫಸ್ಟ್ ಚರ್ಚ್ನ ನೋಡ್ಕೊಂಡು ಬಂದ್ಬಿಡೋಣ. ಚರ್ಚ್ ಒಳಗಡೆ ಹೆಂಗಿದೆ, ರಾತ್ರಿ ವ್ಯೂ ಹೆಂಗೆ ಕಾಣಿಸ್ತಿತ್ತು ಇವಾಗ ನೋಡಿ. ಅವರ ಚರ್ಚ್ನ ಮುಂಭಾಗದಲ್ಲಿ ವಿಶಾಲವಾದ ಜಾಗ ಇದೆ. ಈ ಚರ್ಚಿಗೆ ತುಂಬ ಸಖತ್ತು ಸಂಪದ್ಭರಿತವಾಗಿದೆ ಈ ಚರ್ಚ್ ಅನಿಸುತ್ತೆ, ಯಾಕೆಂದರೆ ಚರ್ಚ್ನ ಸುತ್ತ ಅನಾಥಾಶ್ರಮ ಇದೆ ಆ ಕಡೆ ಪಕ್ಕದಲ್ಲಿ. ಅಲ್ಲಿ ಜಮೀನು, ಚರ್ಚಿಗೆ ಸಂಬಂಧಪಟ್ಟಂಥ ಜಮೀನು, ಸಾಕಷ್ಟು ಜಮೀನಿದೆ ಇಲ್ಲಿ. ನಮ್ಮ ಮೈಸೂರು ಮಹಾರಾಜರು ಎಷ್ಟು ಉದಾರಿಗಳಾಗಿದ್ರು ಅನ್ನೋದಕ್ಕೆ ಇದೊಂದು ಒಳ್ಳೆಯ ನಿದರ್ಶನ. ಆವತ್ತಿನ ದಿವಾನರಾಗಿದ್ದಂಥ ತಂಬುಚೆಟ್ಟಿಯವರು ಇವರಿಗೆ ಸಹಾಯ ಮಾಡ್ತಾರೆ 1920 ಅನಿಸುತ್ತೆ. ಆಮೇಲೆ 1964 ಇದರ ನಿರ್ಮಾಣ ಕಾರ್ಯ ಆರಂಭವಾಗಿ 1969 ಅಂದರೆ ಸುಮಾರು 5 ವರ್ಷಗಳ ಕಾಲ ನಿರ್ಮಾಣ ಆಗುತ್ತೆ. 2019 ಇದಕ್ಕೆ ಸ್ಥಾನಮಾನವನ್ನು ಕೊಡ್ತಾರೆ, ಇದರ ಒಂದು ಬೆಸಿಲಿಕ ಸ್ಥಾನಮಾನವನ್ನು ಕೊಟ್ಟು ಇವಾಗ. ಆದರೆ ಇದ್ರ ಜಾತ್ರೆ ಭಾಳ ಹಿಂದಿನ ಇದುಗಳಿಂದನೂ, ನಮ್ಮ ಮಾವ ಅವರು ಅಂದರೆ ನನ್ನ ವೈಫ್ ತಂದೆ ಹೇಳ್ದಂಗೆ ಅವರು ಚಿಕ್ಕವರಾಗಿದ್ದಂದೂ ಇಲ್ಲಿಗೆ ಬರ್ತಾ ಇದ್ದಾರಂತೆ. ಜಾತ್ರೆ ವರ್ಷ ವರ್ಷ ತುಂಬ ಅದ್ಭುತವಾಗಿ ಜಾತ್ರೆ ನಡೆಯುತ್ತೆ, ಎಲ್ಲ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಬರ್ತಾರೆ. ಈಗ ಚರ್ಚ್ ಒಳಗಡೆ ಏನಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ, ನಾವು ಒಳಗಡೆ ಬಂದಿದ್ದೀವಿ. ಈಗ ಯೇಸುವನ್ನು ಮೇನು ಚರ್ಚ್ ಅಂದರೆ ಯೇಸು, ಯೇಸುವಿನ ಇದನ್ನು ಹಿರಿಮೆಯನ್ನು ಸಾರುವಂಥ ಫೋಟೋಗಳನ್ನ ಸುತ್ತ ಹಾಕಿದ್ದಾರೆ. ಮತ್ತು ಎಷ್ಟು ದೊಡ್ಡದಾಗಿದೆ, ಎಷ್ಟು ನೀಟಾಗಿ ಡೆಕೋರೇಟ್ ಮಾಡಿದ್ದಾರೆ ಇವತ್ತು ಸ್ಪೆಷಲಾಗಿ. ಗ್ಯಾಪಲ್ಲಿ ನೋಡಿ ಇಲ್ಲಿ ಚಿಕ್ಕಮ್ಮ ಮಗಳು ಡ್ಯಾನ್ಸ್ ಮಾಡ್ತಿದ್ದಾರೆ ಚರ್ಚ್ ಒಳಗಡೆ. ಬನ್ನಿ ನಾನು ಚರ್ಚಲ್ಲಿ ತೋರಿಸ್ತೀನಿ ನಿಮಗೆ ನೋಡಿ. ಇಲ್ಲಿ ಯೇಸುವಿನ ಪ್ರತಿಮೆ ಭಾಳ ಸುಂದರವಾಗಿರುವಂಥ ಯೇಸುವಿನ ಪ್ರತಿಮೆಯನ್ನು ಮಾಡಿದ್ದಾರೆ ಮುಂದೆ ಚರ್ಚ್ ಅಂದರೆ. ಅದ್ರ ಮುಂಭಾಗದಲ್ಲಿ ಧರ್ಮಗುರುಗಳು ಕೂತ್ಕೊಂಡು ಬೋಧನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದ್ರ ಮುಂದೆ ಎಲ್ಲ ನೀಟಾಗಿ ಡೆಕೋರೇಟ್ ಮಾಡಿದ್ದಾರೆ ಫ್ಲವರ್ಸಿಂದ. ಇವತ್ತು ಸ್ಪೆಷಲ್ ಇರೋದರಿಂದ ನೋಡಿ ಯೇಸುನ ತುಂಬ ಜೂಮ್ ಮಾಡಿ ಹತ್ತಿರದಿಂದ ತೋರಿಸ್ತೀನಿ. ಯೇಸುವಿನ ಕತೆ ಗೊತ್ತಿದೆಯಲ್ವಾ ನಿಮಗೆ, ಎಲ್ರಿಗೂ ಹೊಸದಾಗೇನು ಹೇಳಬೇಕಾಗಿಲ್ಲ. ಯೇಸುವಿನ ಕತೆಗಳು, ತ್ಯಾಗ ಬಲಿದಾನದ ಕತೆಗಳು ಸಾಕಷ್ಟು ಕೇಳಿಸುತ್ತೆ, ಸಾಕಷ್ಟು ಗೊತ್ತಿರುತ್ತೆ ಎಲ್ಲರಿಗೂ, ಚಿಕ್ಕವರಿಂದನೂ ಗೊತ್ತಿರುತ್ತೆ ಎಲ್ರಿಗೂ. ನಾವು ಯಾವುದೇ ನಮ್ಮ ಹಿಂದೂ ದೇವರುಗಳಿಗೂ ಆಗಲಿ, ಯಾವುದೇ ಧರ್ಮದ ದೇವರುಗಳಿಗೂ ಅವರದ್ದೇ ಆದಂಥ ಒಂದು ದಂತಕಥೆಗಳು, ಪೌರಾಣಿಕ ಹಿಸ್ಟ್ರಿ ಕಥೆಗಳಿರುತ್ತೆ. ಅದನ್ನು ನಾವು ಪ್ರಶ್ನಿಸೋಕ್ಕೂ ಆಗಲ್ಲ, ಅಲ್ಲಗಳಿಯೋಗೂ ಆಗಲ್ಲ. ಅದು ಅವರವರ ಇಷ್ಟಕ್ಕೆ ಬಿಟ್ಟಿದ್ದು, ಅವರವರ ನಂಬಿಕೆ ಆಚರಣೆ ಧರ್ಮಗಳು ಅವರವರಕ್ಕೆ ಇಚ್ಛೆಗೆ ಬಿಟ್ಟಂಥ ವಿಚಾರ. ನಾವು ಅದನ್ನು ಅದರಲ್ಲಿರೋವಂಥ ಆನಂದವನ್ನು ಆಸ್ವಾದಿಸೋದಷ್ಟೇ ನಮ್ಮ ಕೆಲಸ ಅನ್ನೋದು ನನ್ನ ಭಾವನೆ. ಅವರವರು ಅದನ್ನು ಯಾರ ಮೇಲೂ ಒತ್ತಾಯಪೂರ್ವಕವಾಗಿ ಹೇರಬಾರ್ದು ಅನ್ನೋದು ನನ್ನ ಉದ್ದೇಶ. ಬನ್ನಿ ನೋಡೋಣ ಸುತ್ತ, ಒಳಗಡೆ ಚರ್ಚ್ ಮಾತ್ರ ಅದ್ಭುತವಾಗಿದೆ, ಪಾದ್ರಿಗಳು ಹೋಗ್ತಾ ಇದ್ದಾರೆ ನೋಡಿ. ಈ ಕಡೆ ಸೈಡಲ್ಲಿ ನಾವು ಹೆಂಗೆ ಪೂಜೆ ಮಾಡ್ತೀವಿ ಆ ಥರ ಇಲ್ಲಿ ಹಾರ ಎಲ್ಲ ತೊಗೊಂಬಂದು ಇಲ್ಲಿ ಪೂಜೆ ಮಾಡ್ತಾರೆ ನೋಡಿ. ನಾವು ಹೆಂಗೆ ಪ್ರೇಯರ್ ಮಾಡ್ತೀವಿ ಹಾಗೇ ಕೆಳಗಡೆ ಕೂತ್ಕೊಂಡು. ಮತ್ತು ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ಇಲ್ಲಿ ಚರ್ಚ್ಗಳಲ್ಲಿ ಗೊತ್ತಿರೋ ಪ್ರಕಾರ ಈ ಕಡೆ ಇದು ಇಲ್ಲಿ ಚರ್ಚ್ಗಳಲ್ಲಿ ಒಳಗಡೆ ಸ್ಲಿಪ್ಪರ್ ಹಾಕ್ಕೊಂಡು ಹೋಗ್ಬೋದು ನೋಡಿ, ಬೋರ್ಡ್ ಹಾಕಿದ್ದಾರೆ. ಇಲ್ಲಿನ ಧರ್ಮಾಧಿಕಾರಿಗಳಾಗಿರುವಂಥವ್ರು ಪರಮ ಪೂಜ್ಯ ಡಾಕ್ಟರ್ ಬರ್ನಾರ್ಡ್ ಮೊರಾಸ್ ಅನ್ನೋರಂಥವ್ರು ಇಲ್ಲಿನ ಧರ್ಮಾಧಿಕಾರಿಗಳು ಅಂದರೆ ಕ್ರೈಸ್ತ ಪಾದ್ರಿಗಳು. ಇಲ್ಲಿ ಏನೇನು ನಡೆಯುತ್ತೆ, ವಿಶೇಷತೆ ಏನು ಅಂತೆಲ್ಲ ಬೋರ್ಡ್ ಹಾಕಿದ್ದಾರೆ ನೋಡ್ಕೋಬಿಡಿ, ಎಷ್ಟು ಚೆನ್ನಾಗಿದೆ ಅಲ್ಲ ಇದು ಬ್ಯಾನರ್ ಒಂಥರ. ಬನ್ನಿ ನಾವು ದೇವಸ್ಥಾನದ ಪಕ್ಕದಲ್ಲಿ ಅಂದರೆ ಇದು ಸಾರಿ ದೇವಸ್ಥಾನ ಅಂದರೆ ನಾನು ಚರ್ಚಿನ ಬಲಭಾಗದಲ್ಲಿ ದೇವಾಲಯ, ಅವರು ಕ್ರಿಶ್ಚಿಯನ್ನರಿಗೆ ಚರ್ಚ್, ಅದರ ಬಲಭಾಗದಲ್ಲಿ ತ್ಯಾಗದ ಸಂಕೇತ ಅಂತ ಹೇಳಿ ಒಂದು ಗುಹೆ, ತ್ಯಾಗದ ಗುಹೆ ಅಂತ ಹೇಳಿ ಮಾಡಿದ್ದಾರೆ ನೋಡಿ. ಇಲ್ಲಿ ಗುಹೆಯ ಒಳಗಡೆ ಕಾಣಿಕೆಯನ್ನು ಸಮರ್ಪಣೆ ಮಾಡುವಂಥವ್ರು ಕಾಣಿಕೆ ಸಮರ್ಪಣೆ ಮಾಡಲಿಕ್ಕೆ, ಎಲ್ಲ ಸೇಮ್, ನನಗೇನು ವ್ಯತ್ಯಾಸ ಕಾಣಿಸಲ್ಲ. ನಾವು ಗಂಧದ ಕಡೆಯಿಂದ ಬೆಳಗ್ತೀವಿ, ಇವರು ಕ್ಯಾಂಡಲಿಂದ ಬೆಳಗ್ತಾರೆ.
ಸೊ ಈ ಧರ್ಮ ಬೇರೆ ಬೇರೆ ಆದ್ರೂ ಪೂಜಿಸೋದು ಎಲ್ಲರಿಗೂ ಆಧ್ಯಾತ್ಮಿಕತೆ ಅನ್ನೋದು ಒಂದೇ ಅನ್ನೋದು ನನ್ನ ಭಾವನೆ. ಇಲ್ಲೊಂದು ಸಣ್ಣ ಮೂರ್ತಿ ಇಟ್ಟಿದ್ದಾರೆ, ಎಷ್ಟು ಕ್ಯೂಟಾಗಿದೆ, ಪಾಪನ ಎತ್ಕೊಂಡಿರೋವಂಥ ಮೂರ್ತಿ ನೋಡಿ. ಈ ಕಡೆ ಎಲ್ಲ ಇದು ಅವರ ಇಲ್ಲಿ ಅವರ ಲೀಗಲ್ಲಾಗಿ ಅಂದರೆ ಚರ್ಚಿನ ಕಡೆಯಿಂದ ಇದರೊಳಗಡೆ ಧಾರ್ಮಿಕ ವಸ್ತುಗಳ ಮಾರಾಟ ಮಳಿಗೆ ಒಂದನ್ನು ಇಟ್ಟಿದ್ದಾರೆ. ಅಂದರೆ ಹೊರಗಡೆ ಜಾತ್ರೆಯಲ್ಲಿ ಯಾವಾಗಲೂ ಇರಲ್ಲ, ಇದು ಯಾವಾಗಲೂ ಇರುತ್ತೆ. ಇಲ್ಲಿ ಬಂದರೆ ಪರ್ಚೇಸ್ ಮಾಡ್ಬೋದು. ಧಾರ್ಮಿಕತೆಗೆ ಅವರ ಧರ್ಮಕ್ಕೆ ಸಂಬಂಧಪಟ್ಟಂಥ, ಕ್ರಿಶ್ಚಿಯಾನಿಟಿಗೆ ಸಂಬಂಧಪಟ್ಟಂಥ ಮೂರ್ತಿ ವಿಗ್ರಹಗಳು, ವಸ್ತುಗಳು, ಇತರೆ ಇತ್ಯಾದಿಗಳು, ಪೂಜ್ಯ ವಸ್ತುಗಳು ಇವುಗಳನ್ನೆಲ್ಲ ಇಟ್ಟಿದ್ದಾರೆ. ಇದನ್ನು ಪರ್ಚೇಸ್ ಮಾಡಲಿಕ್ಕೆ ಅವಕಾಶ ಇದೆ. ನೀವು ಯಾವಾಗ ಬಂದರೂ ವರ್ಷದಲ್ಲಿ ಎಲ್ಲ ಟೈಮಲ್ಲೂ ಇಲ್ಲಿ ಅವಕಾಶ ಇರುತ್ತೆ. ಬಟ್ ಜಾತ್ರೆಯಲ್ಲಿ ಇಟ್ಟಿರೋದು ಕೆಲವು 2-3 ಡೇಸಲ್ಲಿ ಮುಗಿದ್ಬಿಡುತ್ತೆ. ಬಟ್ ಇಲ್ಲಿ ಒಳಗಡೆ ಮಾರಾಟ ಮಳಿಗೆ ಇದೆ, ತುಂಬ ನೀಟಾಗಿ ಡಿಗ್ನಿಫೈಡ್ ಆಗಿ ಅದು ಭಾಳ ಸ್ವಚ್ಛವಾಗಿ ಆರ್ಗನೈಸ್ ಮಾಡಿದ್ದಾರೆ. ಬನ್ನಿ ಹೊರಗಡೆ, ಪ್ರೀತಿ ಮತ್ತು ಚಾರು ಕಾಯ್ತಿದ್ದಾವೆ, ಹೊರಗಡೆ ಹೋಗೋಣ. ಏಯ್ ನೋಡಿ ಈಗ ಚರ್ಚಸ್ ನೀಟಾಗಿ ಕಾಣಿಸ್ತಿದೆ ಬೆಳಿಗ್ಗೆ ಮಾರ್ನಿಂಗ್ ಟೈಮು. ಮತ್ತು ಇಲ್ಲಿ ನಾನು ಭಾಳ ಗಮನಿಸಿದ್ದು, ಇಲ್ಲಿ ಸ್ಕೂಲ್ಗೂ ಇದೆ ಸ್ಕೂಲು. ಇಲ್ಲೇ ಇವ್ರ ಸ್ಕೂಲ್ನಲ್ಲೇ ನನ್ನ ವೈಫು ಓದಿರೋವಂಥದ್ದು. ತುಂಬ ನೀಟಾಗಿ ಎಜುಕೇಷನ್ ಇರುತ್ತೆ ಕ್ರೈಸ್ಟ್ ಅಕಾಡೆಮಿಗಳಲ್ಲಿ. ಬಟ್ ಒಂದು ಸ್ವಲ್ಪ ಧಾರ್ಮಿಕತೆಗೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತಾರೆ, ಶಿಸ್ತು ಇರುತ್ತೆ. ನೋಡಿ ಇಲ್ಲಿ ರಾತ್ರಿ ಎಲ್ಲ ಕ್ಯಾಂಡಲ್ ಉರಿಸಿನೆಲ್ಲ ಪೂರ್ತಿ ಕ್ಯಾಂಡಲ್ಮಯ. ರಾತ್ರಿ ಕರ್ಕೊಂಬಂದಿದ್ದೆ ಅಲ್ವಾ ನಾನು ನಿಮಗೆ ತೋರಿಸ್ತೆ, ರಾತ್ರಿ ಇದೇ ಪ್ಲೇಸು ಫುಲ್ಲು ಕ್ಯಾಂಡಲ್ಮಯ ಆಗಿದೆ. ಇಲ್ಲಿ ಸಂತ ಅಂತೋಣಿ ಅವರ ಕಿರುಪರಿಚಯ ಕೊಟ್ಟಿದ್ದಾರೆ, ಅವರ ಪೂರ್ವಾಪರಗಳು, ಅವರ ತಂದೆ ತಾಯಿ ಯಾರು, ಅವರು ಹುಟ್ಟಿದ್ದು ಯಾವಾಗ, ಮತ್ತೊಂದು ಮಗದೊಂದು. ನೋಡಿ ಇವಾಗಲೂ ಬೆಳಿಗ್ಗೆ ಆದ್ರೂ ಇಲ್ಲಿ ಕ್ಯಾಂಡಲ್ ಈ ಸ್ಥಳದಲ್ಲಿ ಕ್ಯಾಂಡಲ್ ಹಚ್ಚಬಾರ್ದು ಅಂತ ಬೋರ್ಡ್ ಹಾಕಿದ್ದಾರೆ. ಆದರೂ ನಮ್ಮ ಜನ ಬಿಡಲ್ಲ, ಯಾವುದೇ ಧರ್ಮ ಆಗಲಿ, ಜಾತಿ ಆಗಲಿ, ಯಾವುದೇ ಧರ್ಮದಲ್ಲಿದ್ದರೂ ಅವ್ರ ಕೆಲಸ ಅವ್ರು ಮಾಡ್ತಾ ಇರ್ತಾರೆ. ಇಲ್ಲಿ ಎಣ್ಣೆ ಹಚ್ಚಬೇಡಿ, ಇಲ್ಲಿ ವಿಭೂತಿ ಹಚ್ಚಬೇಡಿ, ಇಲ್ಲಿ ನಾಮ ಹಚ್ಚಬೇಡಿ ಅಂದರು ಹಚ್ಚುತ್ತಾನೇ ಇರ್ತಾರೆ, ಬಿಡಲ್ಲ ಜನ ಅಂತೂ ಬದಲಾಗಲ್ಲ. ಬನ್ನಿ ನಾವು ಚರ್ಚ್ನ ಮುಂದೆ, ನಮ್ಮ ವೈಫ್ ಮತ್ತು ಚಾರು ರೆಡಿಯಾಗ್ಬಿಟ್ಟಿದ್ದಾರೆ, ಅವ್ರ ಫೋಟೋ ತಗೊಳ್ಳೋಣ. ಮುಸ್ತಫಾ ಫೋಟೋ ತಗೊಂಡು ಮತ್ತೆ ಹೊರಗಡೆ ಹೋಗೋಣ. ಹೊರಗಡೆ ಮತ್ತು ಚರ್ಚಿನ ಹೊರಭಾಗದಲ್ಲಿ ತೋರಿಸ್ತೀನಿ. ನೋಡಿ ಇಲ್ಲಿ ಎಷ್ಟು ಮೂರ್ತಿಗಳಲ್ಲಿ ಮುಗ್ಧತೆ ಕಾಣುತ್ತೆ. ನಾನು ನೋಡ್ತೀನಲ್ಲ, ಅವೆಲ್ಲ ಮೂರ್ತಿಗಳಲ್ಲಿ ಒಂಥರ ಪಾಪನ ಎತ್ಕೊಂಡಿರೋ ಕರುಣೆ, ಅವರಲ್ಲಿ ಸೇವಾ ಮನೋಭಾವ ಜಾಸ್ತಿ ಇರ್ತದೆ. ನಾವು ಜಾಸ್ತಿ ನೋಡೋದು ಕ್ರಿಶ್ಚಿಯನ್ ನರ್ಸ್ಗಳು ಸೇವಾ ಮನೋಭಾವದಿಂದ ಕೂಡಿರ್ತಾರೆ ಅನ್ನೋದು. ಅವರಲ್ಲಿ ಪೇಷನ್ಸ್ ಜಾಸ್ತಿ ಇರುತ್ತೆ. ಮತ್ತು ಬನ್ನಿ ಹೊರಗಡೆ ತೋರಿಸ್ತೀನಿ ನಿಮಗೆ ನಾನು. ನೋಡಿ ಇಲ್ಲಿ ಮೇಣದ ಬತ್ತಿಗಳನ್ನು ಹಚ್ಚೋಕ್ಕೆ ಸ್ಥಳ ಕೊಟ್ಟಿದ್ದಾರೆ, ಆದರೆ ಒಳಗಡೆನೇ ಹಚ್ತಾ ಇದ್ದಾರೆ, ಜನ ಎಲ್ಲ ಕೇಳಲ್ಲ. ಈ ಜಾಗದಲ್ಲಿ ಮೇಣದ ಬತ್ತಿ ಹಚ್ಬೋದು, ಇಲ್ಲಿ ನೀರೆಲ್ಲ ಇಟ್ಟು ಮೇಣದ ಬತ್ತಿ ಹಚ್ಚಲಿಕ್ಕೆ ಅಂತ ಹೇಳಿ ಒಂದು ಸ್ಪೆಸಿಫೈಡ್ ಜಾಗ ಕೊಟ್ಟಿದ್ದಾರೆ. ಇಲ್ಲಿ ಯೇಸುವಿನ ಸಂದೇಶವನ್ನು ಸಾರುವಂಥ ಒಂದು ಬೋರ್ಡನ್ನು ಹಾಕಿದ್ದಾರೆ. ಇವರು ಸ್ವಚ್ಛತೆಗೆ ಆದ್ಯತೆ ಕೊಡ್ತಾರೆ ಯಾವಾಗಲೂ ನಾನು ನೋಡಿದ್ದೀನಲ್ಲ ಈ ಚರ್ಚ್ನ ಆವರಣ. ಬಟ್ ಇವತ್ತು ತುಂಬ ಗಲೀಜಾಗಿದೆ, ಯಾಕೆಂದರೆ ಜಾತ್ರೆ ನಡೀತಿದೆ. ಬನ್ನಿ ಜಾತ್ರೆ ಸುತ್ತಕೊಂಡು ಜಾತ್ರೆಯಲ್ಲಿ ಏನೇನೆಲ್ಲ ಇದೆ ಅಂತ ನೋಡೋಣ. ರಾತ್ರಿ ತೋರಿಸಿದ್ನಲ್ಲ, ಅಲ್ಲಿ ಅದೇ ಥರ ಇದೆಲ್ಲ ಧಾರ್ಮಿಕ ವಸ್ತುಗಳಿದೆ. ಇಲ್ಲಿ ಕೆಳಗಡೆ ಫ್ಲವರ್ ಪಾಟ್ ತೊಗೋತಾ ಇದ್ದೀನಿ ನಾನು, ಒಂದು ಫ್ಲವರ್ ಪಾಟ್ ತೊಗೊಂಡೆ. ಮತ್ತು ನನ್ನ ಮಗನಿಗೆ ಆಟದ ಸಾಮಾನು ನನ್ನ ಮಗ JCP ತೊಗೊಡೋ ತನಕ ಬಿಡಲಿಲ್ಲ. ಒಬ್ಬ ಈ ಮಕ್ಕಳನ್ನು ಕರ್ಕೊಂಡಂತು ಜಾತ್ರೆ ಬರಲೇಬಾರ್ದು, ಸಾಕಾಗಿ ಹೋಗುತ್ತೆ, ಇನ್ನು ಹಠ ಅಂದರೆ ಹಠ. ಬನ್ನಿ ಸಾಕಾಗಿ ಹೋಗಿದೆ ಇವತ್ತು, ಹೋಗ್ಬಿಡೋಣ, ಲೇಟಾಗಿದೆ ಜಾತ್ರೆ ಮುಗಿಸ್ಕೊಂಡು. ಎಲ್ಲ ನಾವು ಜಾಯಿಂಟ್ ಫೀಲ್ ಎಲ್ಲ ಎಂಜಾಯ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ, ಈವ್ನಿಂಗ್ ಆಗಿದೆ. ದಯವಿಟ್ಟು ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸ್ಬೋದು. ಈ ನಿಮ್ಮ ಸಲಹೆ ಸಹಕಾರಗಳು ಸದಾ ಸ್ವಾಗತಿಸ್ತೀವಿ. ನಮ್ಮ ಯೂಟ್ಯೂಬ್ ಚಾನಲನ್ನು ಬೆಲ್ ಐಕಾನನ್ನು ಒತ್ತೋದನ್ನು ಮರಿಬೇಡಿ, ಯಾಕೆಂದರೆ ನೋಟಿಫಿಕೇಷನ್ ಬರುತ್ತೆ ನೆಕ್ಸ್ಟ್ ವಿಡಿಯೋ ಯಾವಾಗ ಹಾಕ್ತೀವಿ, ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಿಮ್ಮ ಸಲಹೆ ಸಹಕಾರ ಮುಂದೆ ಕೂಡ ಹೀಗೆ ಇರಲಿ ಅಂತ ಹೇಳ್ತಾ, ನಿಮ್ಮೆಲ್ಲರ ಸಹಕಾರಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು.